ಎತ್ನಾಳು ಎಲ್ಲಿವರೆಗೆ ಹೇಳಿದ್ರು ಅಂತಂದರೆ ಎಂ ಬಿ ಪಾಟೀಲ್ರ ಜಿಲ್ಲೆಯವರು, ಕೇಂದ್ರದ ಮಂತ್ರಿ ಆಗಿದ್ದಂಥವರು, ಸಿಟ್ಟಿಂಗ್ ಎಮ್ ಎಲ್ ಎ, ಅವರು ಹೇಳ್ತಾರೆ ಯಡಿಯೂರಪ್ಪನವರ ಮನೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ. ವಿಶ್ವನಾಥ್ ಮೇಲ್ಮನೆಯಲ್ಲಿ ಎಂ ಎಲ್ ಸಿ, ಅವರು ಹೇಳ್ತಾರೆ ಅಪ್ಪರ್ ಭದ್ರಾದಲ್ಲಿ, ಅಪ್ಪರ್ ಭದ್ರಾದಲ್ಲಿ ಅದು ಒಂದು ಯೋಜನೆ, ನೀರಾವರಿ ಯೋಜನೆ, 20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದಿದ್ದಾರೆ. ಅದರಲ್ಲಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರ 10% ಕಮಿಷನ್ ಅನ್ನು ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಹೇಳೋದು, ನಾನು ಹೇಳೋದಲ್ಲ ಇದು. 10% ಕಮಿಷನ್ ಒಡೆದಿದ್ದಾರೆ ಅಂತೇಳಿ ನರೇಂದ್ರ ಮೋದಿ ಅವರು ಬಂದಿದ್ದರು 2018 ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ದಕ್ಕೆ ಭಾಷಣ ಮಾಡಿದ್ರು, ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಂಡ್ರು. ಆಗ ಒಂದು ಆಧಾರರಹಿತವಾದಂಥ ಆರೋಪವನ್ನು ಮಾಡಿದ್ರು ಸಿದ್ದರಾಮಯ್ಯನವರು, ಸರ್ಕಾರ 10% ಸರ್ಕಾರ. ಯಾರು ಹೇಳಿದ್ದು ಇದನ್ನ? ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವುದೇ ದಾಖಲೆಗಳಿಲ್ಲದೇನೆ ಆಧಾರರಹಿತವಾಗಿ ನಮ್ಮ ಸರ್ಕಾರದ ಮೇಲೆ ಮಾಡಿದ್ರು. ನಾನು ಹೇಳಿದೆ, ಮಿಸ್ಟರ್ ಮೋದಿಯವರೇ, ನೀವು ಪ್ರಧಾನಮಂತ್ರಿಗಳು, ನಿಮಗೆಲ್ಲ ಮಾಹಿತಿ ಕೊಡ್ತಕ್ಕಂಥ ಏಜೆನ್ಸಿಗಳಿದ್ದಾವೆ, ನಿಮ್ಮ ಹತ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡ್ರಿ. ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತಕ್ಕಂಥ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ರಿ, ತಾಕತ್ತಿದ್ರೆ ಅಂತ ಹೇಳಿದೆ. ಬಿಡುಗಡೆ ಮಾಡಕ್ಕ ಸುಳ್ಳು ಆರೋಪವನ್ನು ಮಾಡಿ ಹೋದರು ಚುನಾವಣೆಗೋಸ್ಕರ. ಚುನಾವಣಾ ಪ್ರಚಾರ ಸಭೆ ಅದು ಅರಮನೆಯಲ್ಲಿ. ನಾನು ಈಗಲೂ ಹೇಳ್ತೇನೆ, ನಿಮ್ಮ ಹತ್ರ ಆಧಾರ ಇದ್ರೆ, ತನಿಖೆ ಮಾಡಿಸಿ, ತಾಕತ್ತಿದ್ರೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ, ಕಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷ, ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷ ಡಿ ಕೆಂಪಣ್ಣ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ಕೊಡಬೇಕು. ಯಾರು ಬರೆದಿರೋದು ಇದು? ಪ್ರಧಾನಮಂತ್ರಿಗಳಿಗೆ ಬರೆದಿರ್ತಕ್ಕಂಥದ್ದು, ಚೌಕಿದಾರರಿಗೆ ಬರೆದಿರ್ತಕ್ಕಂಥದ್ದು ಪತ್ರ. ಈ ದೇಶದ ಚೌಕಿದಾರ ನಾ ಕಾವುಂಗಾ ನಾ ಕಾನೇ ದೂಂಗಾ, ನರೇಂದ್ರ ಮೋದಿಜಿ, ನಾ ಕಾವುಂಗಾ ನಾ ಕಾನೇ ದೂಂಗಾ. ಇದು ಬರೆದಿರೋದು ಯಾವತ್ತು? 6/7/2021 ಜುಲೈ ತಿಂಗಳು. ಇವತ್ತಿನವರಿಗೆ ತನಿಖೆ ಮಾಡಿಸ್ನಿಲ್ಲ ನರೇಂದ್ರ ಮೋದಿಜಿ, ಇವತ್ತಿನವರಿಗೆ ತನಿಖೆ ಮಾಡಲಿಲ್ಲ. ಇದರ ಅರ್ಥ ಏನು? ನರೇಂದ್ರ ಮೋದಿಯವರು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಇವ್ರಿಗೇನಾದ್ರು ಮಾನವ ಮರ್ಯಾದೆ ಇದ್ದಿದೆ? ನರೇಂದ್ರ ಮೋದಿಯವರು ಈ ಸರ್ಕಾರವನ್ನು ಡಿಸ್ಮಿಸ್ ಮಾಡಬೇಕಾಗಿತ್ತು. 40% ಕಂಟ್ರಾಕ್ಟರ್ಗೆ 20% 60% ಜಿ ಎಸ್ ಟಿ 15% 75% ಆಯಿತು. ಇನ್ನು ಉಳಿದದ ಎಷ್ಟಪ್ಪ? 100 ರೂಪಾಯಿನಲ್ಲಿ 25 ರೂಪಾಯಿ ಕೆಲಸ, 25 ರೂಪಾಯಿ ಕೆಲಸ. 100 ರೂಪಾಯಿ ಖರ್ಚು ಮಾಡಿದ್ರೆ ಪ್ರಾಜೆಕ್ಟ್ಗೆ 75 ರೂಪಾಯಿ ಲಂಚ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.